ಮೊದಲ ನೀವು ಸಾವಯವ ಕೃಷಿ ಮಾಡೋಕ್ಕಿಂತ ರಾಸಾಯನಿಕ ಬಳಸ್ತಿದ್ರಿ, ರಾಸಾಯನಿಕ ಬಳಸೋದಕ್ಕೆ ಮತ್ತು ಸಾವಯವ ಕೃಷಿಗೆ ನಿಮ್ಗೆ ಏನು ಇಲ್ಲಿ ವ್ಯತ್ಯಾಸ? ಬಹಳ ಫರಕ್ ಅದೇ. ಹೆಂಗ್ ವ್ಯತ್ಯಾಸ ಅಂದ್ರಿ? ನಾವು ಪೈಲಾದು ಗೊಬ್ಬರ ಜಾಸ್ತಿ ಬಳಸ್ತೀವಿ ರೀ, ಅದು ಬೆಳಿ ಸರಿಯಾಗಿ ಬರ್ತಿಲ್ಲ, ಖಜಿ ಟೈಪ್ ಬರ್ತಿತ್ತು. ಇದೇನಾಗಿದ್ರಿ ಸದ್ದ? ಒಂದು ಸಲ ನಿಮ್ಮದು ವಾಪರಿಸಿದೆವು, ಒಂದ್ಸಲ ವಾಪರಿಸಿದ್ರೆ ಅದು ಈ ನಾಲ್ಕೂವರೆ ತಿಂಗಳು ಬೆಳಿ ರೀ ಸದ್ದ ನಾವು ಹಚ್ಚಿದ್ವು. ಆದ್ರೆ ಪೈಲ ಎರಡು ತಿಂಗಳು ಒಟ್ಟು ಇದನ್ನ ಇಲ್ಲರಿ ತಿಳಿಯಿರಿ, ಬೆನಿಫಿಟ್ ಇಲ್ರಿ ಇದ್ರದ್ದು. ಈ ಸದ್ದು ಏನಾಗಿದ್ರಿ ಇದು? ಈಗ ಅಡಿಸ್ ತಿಂಗಳು ಬೆಳಿನೇ ಈ ನಮ್ಮನ್ನ ಆಗ್ಯದಲ್ಲ ತಿಳಿ ನಾವು ಸ್ವಂತ ಮನಸ್ಸಿಗೆ ವಿಚಾರ ಮಾಡ್ಕೊಳ್ಳಿ. ಹೌದಲ್ರಿ, ಅಡಿ ತಿಂಗಳದಾಗ ಹಿಂಗಾಗಿ ಅಂದ್ರೆ ನೀವು ರಾಸಾಯನಿಕ ಬಳಸೋದಕ್ಕೆ ಇದಕ್ಕೆ ಭೂಮಿ ಹೆಂಗ ಅನಿಸಿದೆ? ಭೂಮಿ ಇದಕ್ಕೆ ಮಿದುರಿ, ಭೂಮಿ ಮಿದುರಿ, ಅದಕ್ಕೆ ಕಟಿ ಹೊಡೆದ್ರಿ, ಕಟಿ ಆತಲ್ರಿ, ಮತ್ತೆ ಕಟಿ ಆಗೋದು ಒಂದಿರ್ಲಕ್ರಿ, ಮತ್ತೆ ಅದಕ್ಕೆ ಗೊನ್ನೆ ಆತಿತ್ರಿ, ಇದಕ್ಕೆ ಹೆಂಗ ಅನಿಸಿದೆ? ಇಲ್ಲಿ ಬನ್ನಿನ ಇಲ್ರಿ ವರ್ಷ ನಮ್ಮ ಜಮೀನ್ದಾಗ. ಹೌದಲ್ರಿ, ಎರೆಹುಳ ಎರೆಹುಳ ನೋಡ್ರಿಲ್ಲ? ಹಾ, ಇದು ಬಳಸೋದ್ ಬಳಕ ಗೊನ್ನಿನ ಹೊಂಟಿಲ್ರಿ, ಮತ್ತೆ ನಾ ತಿಪ್ಪಿ ಗೊಬ್ಬರ ಸ್ವಲ್ಪ ಬಿದ್ದಿರಿ ಅಂದ್ರು ಇಲ್ರಿ. ಹೌದಲ್ರಿ, ನೋಡ್ರಿ ಇಂತ ಒಳ್ಳೆ ಪ್ರಾಡಕ್ಟ್ ಅದ್ರಿ, ಎಷ್ಟು ಗಣಿಕೆ ಅವ್ ನೋಡ್ರಿ ಸರ್? ಇಲ್ರಿ ಸರ್, 10-11 ಅವ. ಹೌದಲ್ರಿ, 12 ಅವ್ರಿಗೆ ಒಳಗ ನೋಡ್ರಿ. ಆದ್ರೆ ಮಗ್ಗದ್ದು ಇದನ್ನ ಜಾಸ್ತಿ ಅವ್ರಿಗೆ ಬೊಂಬು ಈ ಟೈಪ್ ಅದರಿ, ಇದಕ್ಕೆ ಏನೇನು ಆತ ಅನ್ನೋದು ನಾವು ಅದ್ರ ಮ್ಯಾಗ ವಿಶ್ವಾಸ ಸ್ವಲ್ಪ. ಹೌದಾ, ನಂಬಿಕೆ ಜಾಸ್ತಿ ಇದೆ. ಅಂದ್ರೆ ನಮ್ಮ ವೆಸ್ಟೇಜ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅದ, ಭಾರತದ್ರಿ, ಸ್ವದೇಶಿದ್ರಿ, ಈ ಕಂಪ್ನಿ ಮೇಲೆ ನಿಮ್ಗೆ ವಿಶ್ವಾಸ ಮೂಡಿದೆ? ಹೌದಲ್ರಿ, ಇದನ್ನೇ ನೀವು ಬಳಕೆ ಮಾಡ್ಕೊಂಡ್ರಿ ಸರ್ ರೀ, ಈಗ ಇದನ್ನೇ ನೀವು ಬೇರೆದವ್ರಿ 4 ಮಂದಿ ನೀವು ಹೇಳ್ತಿರಲ್ಲ, ಯಾರಿಗಾದ್ರೂ ಹೇಳ್ಬೋದ್ರಿ, ಮಾಡನುಬಹುದ್ರಿ, ಏನ ಹೇಳಿಕಿತ್ತ ಅವ್ರು ನೋಡಿ ಮಾಡನುಬಹುದ್ರಿ. ಹೌದಿಲ್ರಿ, ನಮ್ ತಿಳ್ಕೊಂಡ್ ಏನ್ ಮಾಡ್ತಾರ ಸರ್ ರೀ, ನಾವೆಲ್ಲರೂ ಹೋಗಿರ್ತೀವಲ್ರಿ, ಯಾರ್ದೋ ಹೊಲ್ದಾಗ ಹೋಗಿ ಇಡಿಯೋ ಮಾಡ್ಕೊಂಬಂದ್ರಿ ನೀವು ತೋರಿಸ್ತೀರಿ, ನೀವೇನಂತೀರ ಸರ್? ತಿಳಿಲಾರ ಜನ ಏನ್ರಿ ಮಾತಾಡಕ್ಕೆ ವಿಡಿಯೋ ಮಾಡ್ತೀರಿ? ಹೌದಲ್ರಿ, ನೀವು ಬೆಲ್ಲ ತಿಂದಿರಿ. ಹೌದಲ್ರಿ, ಬೆಲ್ಲದ ರುಚಿ ನಿಮ್ಗೆ ಗೊತ್ತಾಗುತ್ತೆ. ಪೂರ್ತಿ ಯಾಕಂತಂದ್ರೆ ಇದನ್ನೇ ಒಳ್ಳೆ ಪ್ರಾಡಕ್ಟ್ ಅದ್ರೆ ವೆಸ್ಟೇಜ್ ಪ್ರೈವೇಟ್ ಲಿಮಿಟೆಡ್ ಏನಂದ್ರೆ ಪೈಲ ನೋಡಿದ್ರೆ ಪರಿಸ್ಥಿತಿ ಇದ್ದು ಯಾನು ಆಗಲ್ಲ ತಂದ್ರಿ ಬಹಳ ಮಂದಿ ಅಂದ್ರೆ ನೋಡ್ರಿ. ಹ್ಞೂ ರೀ, ನಾ ಸ್ವಲ್ಪ ಅದು ಹತ್ತಿ ಮಾಡಿ ನಿಮ್ದು ಗೊಬ್ಬರ ಇದು ಅದು ಎಣ್ಣೆ ಔಷಧ ಇದು ಮಾಡಿದ್ರೆ ಬಳಕ ಟಾಣಿ ಕೊಟ್ಟದ. ಹ್ಞೂ ಹೌದಲ್ರಿ, ನೋಡ್ರಿ ಯಾರಾದ್ರೂ ತಿಳ್ಕೊಬಹುದು, ಇದು ಮಾಡಬಹುದು. ಹೌದಲ್ರಿ, ಸರಿ ಹೊಣತೆ. ವೈಜ್ಞಾನಿಕ ಸಾವಯವ ಕೃಷಿ ಅದ್ರಿ ಇದು, ಭಾರತದ್ದೇ ಅದ. ನಮ್ಮ ತ್ರಿಮೂರ್ತಿಗಳಾದಂತ ಗೌತಮ್ ಬಾಲಿ ಸರು, ದೀಪಕ್ ಸೂಡ್ ಸರ್ ಆಗ್ಲಿ, ಕಣವರ್ ಬೀರ್ ಸಿಂಗ್ ಸರ್ ಆಗ್ಲಿ, ಇವ್ರಿಗೆ ಎಷ್ಟು ಕೃತಜ್ಞತೆ ಹೇಳೋದು ಸಾಲದ್ರಿ. ಯಾಕಂತಂದ್ರ ರೈತರು ಏನ್ ಮಾಡ್ತಿರತ್ತಂದ್ರ ತಮ್ಮ ಸುಮ್ ಸುಮ್ನೆ ಕೈ ಏನ್ ಸುಟ್ಕೋತಿದ್ರಿ, ಯಾಕೆ ಸುಟ್ಕೋತಿದ್ರ ಅಂದ್ರೆ ರಾಸಾಯನಿಕ ಗೌರವ ಬೆಳೀತಿ, ಆ ಭೂಮಿ ಕೆಡ್ತಿತ್ರಿ. ಭೂಮಿ ಕೆಟ್ಟು ಏನಾಗ್ತಿತ್ತಂದ್ರೆ ತಾವು ಹಾಳಾಗ್ತಿದ್ರಿ. 1 ರೂಪಾಯಿ ಬೆಳೆದು ಬಾರಣೆ ಹೋಗಿ ಯಾರಿಗೆ ಕೊಡ್ತಿದ್ರು ಅಂದ್ರೆ ಅಂಗಡಿ ಕಾರ ಕೊಡ್ತಿದ್ರಿ, ಚಾರಣೆ ಉಳಿತಿತ್ರಿ. ಚಾರಣೆದಾಗ ಏನ್ ಮಾಡ್ತೀರಿ, ಎಲ್ಲಾ ಕಡೆಗೆ 5 ಪೈಸೆ ಕೊಡ್ಕೋತಾಗ 10 ಪೈಸೆ ಭೂಮಿನೇ ನೋಡ್ರಿ ಸರ್, ಹ್ಯಾಂಗ ಮಿದುವಾದ ಏನ್ ಸುದ್ದಿ ಅನ್ನೋದು ನಮ್ಮ ಇದನ್ನ ಹೇಳ್ತದಲ್ಲ. ಹೌದಲ್ರಿ, ನಮ್ಮಲ್ಲಿ ನಿಂತಿದೀವಿ, ಇದನ್ನ ಹೇಳ್ತಾರೆ, ಬೆಳಿನ ಹೇಳ್ತದೆ ನೋಡ್ರಿ. ಒಳ್ಳೆ ಇದು ಆದ್ರೆ ಅವ್ರ ನಮ್ಮ ಮೂರು ತ್ರಿಮೂರ್ತಿಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದ್ರಿ. ಇದು ಇದು ನೀವು ಇನ್ನ ಹೆಚ್ಚಿ ತರ ರೈತರಿಗೆ ಮಾಹಿತಿ ಹಂಚ್ಕೋರಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಏನ್ ಮಾಡ್ತೀವಿ ಕೇಳ್ಕೊತೀವ್ರಿ. ನಮಸ್ಕಾರ ರೀ. ನಮಸ್ಕಾರ.